ನಮಸ್ಕಾರ. ಈ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ಡ್ರಗ್ ದಂಧೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ದಿನಗಳಿಂದ ನಮ್ಮ ಟೀಮ್ ರಿಸರ್ಚ್ ಮಾಡ್ತಾ ಇದೆ. ನನಗೆ ಜೈಲ್ಗೆ ಹೋದಾಗ ಈ ಒಂದು ರಿಸರ್ಚ್ಗೆ ಸ್ವಲ್ಪ ಅನುಕೂಲ ಆಯಿತು. ಕಾರಣ ಏನಕ್ಕೆ ಅಂತಂದ್ರೆ, ಆ ಜೈಲಲ್ಲಿ ಇದ್ದಂಥ ಫಾರಿನ್ ನ್ಯಾಷನಲ್ಸ್, ಅದೇ ಸ್ಪೆಷಲಿ ಆಫ್ರಿಕನ್ ನೈಜೀರಿಯನ್ಸ್ ಕಂಟ್ರೀಸಿಂದ ಬಂದಿರುವಂಥ ಈ ಸ್ಟೂಡೆಂಟ್ಸ್ ಏನಿದ್ದಾರೆ, ಸೊ ಅವರ ಬ್ಯಾಕ್ಗ್ರೌಂಡ್ ಅನ್ನು ತಿಳ್ಕೊಂಡಾಗ ಯಾವ ಕೇಸಲ್ಲಿ ಹೊರಡಿದ್ರೆ ಮೋಸ್ಟ್ ಆಫ್ ದೆಮ್ ಆರ್ ಇನ್ನ ಎನ್ ಡಿ ಪಿ ಎಸ್ ಅಂದರೆ ಡ್ರಗ್ ಟ್ರಾಫಿಕಿಂಗ್ ಕೇಸಸಲ್ಲಿ ಅರೆಸ್ಟ್ ಆದವರು ಬೆಂಗಳೂರಲ್ಲಿ. ಅಲ್ಲಿ ಪರಪ್ ನಗ್ಗಾಡದಲ್ಲಿ ಸುಮಾರು ಒಂದು 600-700 ಜನ ಇದ್ದಾರೆ ಏನೋ ಈ ಒಂದು ಫಾರಿನ್ ನ್ಯಾಷನಲ್ ಎಸ್ಪೆಷಲಿ ಆಫ್ರಿಕನ್ಸ್ ಅಂತ ನನಗೆ ಗೊತ್ತಾಯಿತು. ಆ್ಯಂಡ್ ಮೋಸ್ಟ್ ಆಫ್ ದಮ್ ಎಮ್ ಆರ್ ಇನ್ನ ಡ್ರಗ್ ಟ್ರಾಫಿಕಿಂಗ್ ಕೇಸು. ಸೊ ಇದನ್ನು ಮೂಲವಾಗಿ ಇಟ್ಕೊಂಡು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ಗೆ ನಾನೊಂದು ಆರ್ ಟಿ ಹಾಕ್ತೀನಿ. ಸೊ ಆ ಆರ್ ಟಿನಲ್ಲಿ ಸೊ ನಾನು ಮಾಹಿತಿ ಕೇಳ್ತೀನಿ. ಕಾಪಿ ಆಫ್ ದ ಡೀಟೇಲ್ಸ್ ಆಫ್ ದ ಫಾರಿನ್ ನ್ಯಾಷನಲ್ಸ್ ಬೈ ಕಂಟ್ರಿ ವೈಸ್, ಅಂದರೆ ದೇಶಗಳ ಆಧಾರದ ಮೇಲೆ, ದೇಶಗಳ ಆಧಾರದ ಮೇಲೆ ಎಷ್ಟು ಜನ ಫಾರಿನ್ ನ್ಯಾಷನಲ್ಸು ಏನೋ ವೀಸಾ ಎಕ್ಸ್ಪೈರ್ ಆಗಿದೆ, ಅವರು ತಮ್ಮ ದೇಶಕ್ಕೆ ವಾಪಸ್ ಹೋಗಿಲ್ಲ ಅಂತ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ನ ನಾನು ಮಾಹಿತಿ ಕೇಳ್ತೀನಿ. ಆ ಮಾಹಿತಿಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಡಿ ಸಿ ಪಿ ನಿಶಾ ಜೇಮ್ಸ್ ಅವರು ಆ ಒಂದು ಇದು ಅಪ್ಲಿಕೇಶನನ್ನು ಇವ್ರಿಗೆ ಎ ಸಿ ಪಿಗೆ ವರ್ಗಾವಣೆ ಮಾಡ್ತಾರೆ. ಎ ಸಿ ಪಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಅಂತಂದರೆ, ಎಷ್ಟು ಜನ ಮೀನ್ ಎಷ್ಟು ಜನ ಫಾರಿನ್ ನ್ಯಾಷನಲ್ಸು ವೀಸಾ ಎಕ್ಸ್ಪೈರ್ ಆಗಿ ಅಪ್ಸ್ಕೊಂಡಾಗಿದ್ದಾರೆ, ತಪ್ಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಉತ್ತರ ಏನು ಕೊಡ್ತಾರೆ ಅಂತಂದರೆ, ಆ್ಯಸ್ ಪರ್ ಗೌರ್ಮೆಂಟ್ ಆಫ್ ಕರ್ನಾಟಕ ನೋಟಿಫಿಕೇಶನ್ ಡಿ ಪಿ ಆರ್ ಆರ್ ಟಿ ಆ್ಯಕ್ಟ್ ಇಟ್ ಈಸ್ ನೋಟಿಫೈಡ್ ಬೈ 2005 ಶಾಲ್ ನಾಟ್ ಅಪ್ಲೈ ಟು ಸ್ಪೆಷಲ್ ಬ್ರಾಂಚಸ್ಸು, ಸ್ಪೆಷಲ್ ಬ್ರಾಂಚ್ಗಳಿಗೆ ಆರ್ ಟಿ ಐ ಅಪ್ಲೈ ಆಗಲ್ಲ ಅಂತ. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಸ್ಪೆಷಲ್ ಬ್ರಾಂಚ್ಗಳಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ ಅದನ್ನು ಮುಚ್ಚಿಕ್ತಾ ಇದ್ರೆ ಯಾಕೆ ಆರ್ ಟಿ ಅಪ್ಲೈ ಮಾಡಲ್ಲ? ಏನೋ ಈ ಒಂದು ಐ ಥಿಂಕ್ ಉತ್ತರಕ್ಕೆ ನಾನು ಅಪೀಲ್ ಹೋಗ್ತೀನಿ. ಅಂದರೆ ಫಾರಿನ್ ನ್ಯಾಷನಲ್ ಎಷ್ಟು ಜನ ಅಪ್ಸ್ಕಾಂಡ್ ಆಗಿದ್ದಾರೆ ಅಂತ ಪೊಲೀಸ್ ಕಮಿಷನರ್ ಆಫೀಸಲ್ಲಿರುವಂಥ ಎ ಸಿ ಪಿ ವಿಶೇಷ ಶಾಖೆ ಅಂದರೆ ಸ್ಪೆಷಲ್ ಬ್ರಾಂಚ್ ಅವ್ರಿಗೆ ಕೇಳಿದ್ರೆ ಮಾಹಿತಿ ಕೊಡೋಕ್ಕೆ ಹಿಂದೆ ತುಳಿತಾ ಇದ್ರೆ, ಅಂದರೆ ದೇರ್ ಸಮಥಿಂಗ್ ವೆರಿ ಫಿಶಿ. ಏನೋ ಇದನ್ನು ನಾವು ಅಗದಾಕ್ತೀವಿ. ಇನ್ನೊಂದು ಮಾಹಿತಿನ ಕೇಳಿದೆ, ಕಾಪಿ ಆಫ್ ದ ಡೀಟೇಲ್ಸ್ ಆಫ್ ನಂಬರ್ ಆಫ್ ಎನ್ ಡಿ ಪಿ ಎಸ್ ಕೇಸ್ ಅಂದರೆ ಡ್ರಗ್ ಟ್ರಾಫಿಕಿಂಗ್ ಕೇಸ್ ರಿಜಿಸ್ಟರ್ಡ್ ಅಕ್ರಾಸ್ ಬ್ಯಾಂಗ್ಳೂರು. ಬೆಂಗಳೂರಲ್ಲಿ ಎಷ್ಟು ಡ್ರಗ್ ಟ್ರಾಫಿಕಿಂಗ್ ಕೇಸು ಕಳೆದ 3 ವರ್ಷದಲ್ಲಿ ರಿಜಿಸ್ಟರ್ ಆಗಿದೆ, ಅದು ಫಾರಿನ್ ನಾಗರಿಕರ ಮೇಲೆ ಅಂತ ಕೇಳಿದೆ. ಅದಕ್ಕೆ ಸಪ್ರೇಟಾಗಿ ಆರ್ ಟಿ ಹಾಕಿ ಮಾಹಿತಿ ತಗೊಳ್ಳಿ ಅಂತ, ಅದಕ್ಕೂ ಸಹ ಉತ್ತರ ಕೊಟ್ಟಿಲ್ಲ. ತುಂಬ ಐ ಥಿಂಕ್ ಬುದ್ಧಿವಂತಿಕೆ ಉತ್ತರ. ಮತ್ತೊಂದು ಮಾಹಿತಿ ಏನು ಕೇಳಿದೆ ಅಂತಂದರೆ, ಎಷ್ಟು ಎನ್ ಡಿ ಪಿ ಎಸ್ ಕೇಸ್ ಅಂದರೆ ಡ್ರಗ್ ಟ್ರಾಫಿಕಿಂಗ್ ಕೇಸಲ್ಲಿ ಫಾರಿನರ್ಸ್ ಮೇಲೆ ರಿಜಿಸ್ಟರ್ ಆಗಿದೆ, ಎಷ್ಟು ಜನ ಫಾರಿನರ್ಸು ಅಪ್ಸ್ಕಾಂಡಿಗಲಿದ್ದಾರೆ ಅಂತ. ಯಾವುದಕ್ಕೂ ಪೊಲೀಸ್ ಕಮಿಷನರ್ ಕಚೇರಿಯಿಂದ ಈ ಒಂದು ಡ್ರಗ್ ಟ್ರಾಫಿಕಿಂಗ್ ಸಂಬಂಧಪಟ್ಟಂಗೆ, ಡ್ರಗ್ ಮಾರೋರ ಬಗ್ಗೆ, ಆಮೇಲೆ ವಿದೇಶಿ ಪ್ರಜೆಗಳು ಡ್ರಗ್ ಟ್ರಾಫಿಕ್ ಕೇಸಲ್ಲಿ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ, ಎಷ್ಟು ಜನದು ವೀಸಾ ಎಕ್ಸ್ಪೈರ್ ಆಗಿದೆ, ಎಷ್ಟು ಜನರ ಮೇಲೆ ಕೇಸ್ ಆಗಿ ಅಪ್ಸ್ಕೊಂಡಾಗಿದ್ದಾರೆ, ಎಷ್ಟು ಜನ ಜೈಲಲ್ಲಿದ್ದಾರೆ, ಜುಡಿಷಿಯಲ್ ಕಸ್ಟಡಿದ್ದಾರೆ, ಯಾವುದಕ್ಕೂ ಸರಿಯಾಗಿ ಮಾಹಿತಿಯನ್ನು ನೀಡದ ಪೊಲೀಸ್ ಕಮಿಷನರ್ ಅವರ ಕಚೇರಿಯಲ್ಲಿರುವ ಎ ಸಿ ಪಿ ನಗರ ವಿಶೇಷ ಶಾಖೆ ಅಂತ ಹಾಕಿದ್ದಾರೆ. ಏನೇ ಸ್ನೇಹಿತರೆ, ಇದನ್ನು ನಾನು ಬೆನ್ ಬಿಡದೆ ಎತ್ತೀನಿ. ಯಾಕೆ ಅಂತಂದರೆ, ಟ್ರಾಫಿಕ್ ಪೊಲೀಸರಿಗೆ ನಿಮ್ಮ ಬಳಿ ಎಷ್ಟು ಟೋಯಿಂಗ್ ವೆಹಿಕಲ್ಸ್ ಇದೆ, ಅದರಲ್ಲಿ ಎಷ್ಟು ಗಾಡಿಗೆ ಆರ್ ಟಿ ಒಯಿಂದ ಟೋಯಿಂಗ್ ಎನ್ ಒ ಸಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದೆ ತಡ. ಟೋಯಿಂಗ್ ವ್ಯವಸ್ಥೆ ಅಂದರೆ, ಇವ್ರ ಗಾಡಿಗಳಿಗೆ ಏನೋ ಎನ್ ಒ ಸಿ ಇರಲ್ಲ, ಇವ್ರ ಗಾಡಿಗಳಿಗೆ ಇನ್ಶೂರೆನ್ಸ್ ಇಲ್ಲ, ಇವ್ರ ಗಾಡಿಗಳಿಗೆ ಅದನ್ನು ಟೋ ಮಾಡೋ ಪರ್ಮಿಷನ್ಸ್ ಏನೋ ಆರ್ ಟಿ ಒ ಇಂದಿರಲ್ಲ, ಆದರೂ ಟೋವನ್ನು ಮಾಡ್ತಾಯಿದ್ರು. ಆರ್ ಟಿ ಎನ ಅಪ್ಲೈ ಮಾಡಿ ಇದರ ಬಗ್ಗೆ ಧ್ವನಿ ಏರಿದಾಗ ಬೆಂಗಳೂರಲ್ಲಿ ಟೋಯಿಂಗ್ ನಿಂತೋಗಿದೆ. ಈಗ ಡ್ರಗ್ ಮಾಫಿಯಾ ಬಗ್ಗೆ ಧ್ವನಿಯನ್ನು ನಮ್ಮ ಟೀಮ್ ಎತ್ತಾ ಇದೆ. ಸಮಂಜಸವಾದಂಥ ಉತ್ತರ ಕೊಡದ ಪೊಲೀಸ್ ಏನೋ ಆಯುಕ್ತರ ಕಚೇರಿಯಲ್ಲಿರುವ ಎ ಸಿ ಪಿ ಸ್ಪೆಷಲ್ ಬ್ರಾಂಚ್ ಮತ್ತೆ ಸಪ್ರೇಟಾಗಿ ಆರ್ ಟಿ ಹಾಕು ಅಂತ ಹೇಳಿದರೆ, ನಾನು ಹಾಕಿ ಇದರ ಮಾಹಿತಿಯನ್ನು ತೆಗೆದು ಅಂದರೆ ಬೆಂಗಳೂರಲ್ಲಿ ಎಷ್ಟು ಜನರ ಫಾರಿನ್ ನ್ಯಾಷನಲ್ಸ್ ಮೇಲೆ ಎನ್ ಡಿ ಪಿ ಎಸ್ ಕೇಸ್ ಆಗಿದೆ, ಎಷ್ಟು ಜನ ಫಾರಿನ್ ನ್ಯಾಷನಲ್ಸು ಜೈಲಲ್ಲಿದ್ದಾರೆ ಡ್ರಗ್ ಟ್ರಾಫಿಕ್ ಕೇಸಲ್ಲಿ, ಎಷ್ಟು ಜನ ಅಪ್ಸ್ಕಾಂಡ್ ಆಗಿದ್ದಾರೆ, ಎಷ್ಟು ಜನರದ ವೀಸಾ ಎಕ್ಸ್ಪೈರ್ ಆಗಿದೆ, ಎಷ್ಟು ಜನರನ್ನ ಇವ್ರು ಹುಡುಕಿದ್ದಾರೆ, ಎಷ್ಟು ಜನರನ್ನ ಅವ್ರ ದೇಶಕ್ಕೆ ಕಳಿಸಿದ್ದಾರೆ, ಎಲ್ಲ ಮಾಹಿತಿಯನ್ನು ಈ ಒಂದು ಆರ್ ಟಿ ಎಂ ಮುಖಾಂತರ ಕಲೆ ಹಾಕ್ತೀನಿ. ನೆಕ್ಸ್ಟ್ ಟೈಮ್ ವಿ ವಿಲ್ ಎಕ್ಸ್ಪೋಸ್ ದಿಸ್, ಯಾಕಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ಇದೆ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೆ. ಪಾಪ ರಿಟೈರ್ಡ್ ವಿ ಆರ್ ಎಸ್ ತಗೊಂಡಂಥ ಭಾಸ್ಕರ್ ಅವರು
ನಾ ಅವರು ಹೋರಾಟ ಮಾಡ್ತೀನಿ ಅಂತಂದ್ರು. ಇಂಥ ವಿಚಾರದಲ್ಲೆಲ್ಲ ಅಧಿಕಾರ ಇದ್ದಾಗ ನಮ್ಮಂತರ ಅಧಿಕಾರ ಇದ್ದಿದ್ರೆ ಬೆಂಡ್ ಎತ್ತು ಬಿಡ್ತಾ ಇದ್ದೆ. ಏನೋ ರಿಟೈರ್ಮೆಂಟ್ ಆದ್ಮೇಲೆ ಏನೋ ಹೋರಾಟ ಮಾಡ್ತೀನಿ ಅಂತ ಭಾಸ್ಕರ್ ರಾಯ್ ಹೇಳಿದರೆ, ಏನೋ ಭಾಸ್ಕರ್ ರಾಯರು ಹೋರಾಟ ಮಾಡಲಿ ಅಂತ ಹೇಳುತ್ತಾ ನಮ್ಮ ಈ ಪೊಲೀಸ್ ಕಮಿಷನರ್ಲ್ಲಿ ಇರುವಂತ ಈ ಒಂದು ಎನ್ ಡಿ ಪಿ ಎಸ್ ಸಂಬಂಧಪಟ್ಟಂತ ಕೇಸ್ ಅನ್ನ ಡೀಟೇಲ್ಸ್ ಅನ್ನ ಆದಷ್ಟು ಜಲ್ದಿ ತೆಗೆದು ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಡೀತಾರಂತ ಭ್ರಷ್ಟಾಚಾರವನ್ನ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡಲಿರುವೆ. ಎಕ್ಸ್ಕ್ಲೂಸಿವ್ ಬೈ ಅಡ್ವೊಕೇಟ್ ವಕೀಲ್ ಸಾಬ್. ಥ್ಯಾಂಕ್ಸ್ ಅ ಲಾಟ್.